ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2009 ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ, ಸಾಲ ಮನ್ನಾ ಮಾಡ್ರಿ ಅಂತ. ಯಡಿಯೂರಪ್ಪನವರು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಸಾಲ ಮನ್ನಾ ಗ್ಯಾರಂಟಿ ಸಾಲ ಮನ್ನಾ ಮಾಡ್ತೀರಾ ಅಂತ ಅನ್ಸುತ್ತೆ. ಈ ಪೀಠಕ್ಕೆ ಗ್ಯಾರಂಟಿ 2 ಲಕ್ಷ ಸಾಲ ಮನ್ನಾ ಮಾಡ್ತಾರೆ. ರೈತರ ಮಗ, ರೈತರ ಲೀಡರ್ ಏನ್ ಮಾತಾಡ್ ಬಿಟ್ಟಿ, ಬೇರೆ ಹೇಳದೇ ಇಲ್ಲ. ಕೂತ್ಗಳಪ್ಪ ನೀನು, ಕಟ್ತಾರೆ ಎಲ್ಲ ಕೂತ್ಗಳ್ರಿ, ಮಾಡ್ಲಿಲ್ಲ ನಮಗ್ ಮಾಡಿ ಅಂತ ಹೇಳ್ತೀರಿ. ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿ. ಯತ್ನಾಳ್ ಅವ್ರೆ, ಮಾಧುಸ್ವಾಮಿ ಅವರು ಬರೀ 54 ಪದಗಳು ಅಷ್ಟೇ ಇರಬೇಕು ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಬಹಳ ಬುದ್ಧಿವಂತಿಕೆಯಿಂದ 54 ಪದಗಳಲ್ಲೇ ಉತ್ತರ ಕೊಟ್ಬಿಟ್ಟವ್ರು ನೋಡಿ. ಹಿಂಗೆ ಲೆಸ್ ದನ್ ನಾಟ್ ಇವನ್ 3 ಮಿನಿಟ್ಸ್, 2 ಮಿನಿಟ್ಸ್, ಲೆಸ್ ದನ್ 2 ಮಿನಿಟ್ಸ್. ನಾನು ಬೇಕಾದ್ರೆ ಓದ್ತೀನಿ ಅವ್ರ ಅವರ ಸ್ಪೀಚ್ ಅನ್ನ. ಓದ್ಲ ಸರ್ ಹೇಳುವ ಸರ್ ಬೆಲ್ಲದವರು ಸರ್, ನಾವು ಹೇಳಿದಿರಿ ರಾಜಕೀಯ ನಾವು ಯಾರು ಮಾತಾಡಿಲ್ಲ. 42 ಜನ ದಯಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾಡ್ರಿ. ನಿಮ್ಮಿಂದ ನಮಗ್ ಬಹಳ ಅಪೇಕ್ಷೆ ಐತಿ. ಅವ್ರ ಏನ್ ಹಿಂದಿನವ್ರು ಮಾಡ್ಯಾರ ಬಿಡ್ರಿ, ನೀವು ಮಾಡ್ರಿ. ರಾಜಕೀಯ ಮಾತಾಡೋದು ಬೇಡ, ಕಾಂಟ್ರವರ್ಸಿ ಮಾಡಿ ನಮ್ಮ ಟೈಮು ನಿಮ್ ಟೈಮು ವೇಸ್ಟ್ ಮಾಡೋದು ಬೇಡ. ಉತ್ತರ ಕರ್ನಾಟಕ ಏನ್ ಮಾಡ್ತೀರಿ ಅದ್ರ ಬಗ್ಗೆ ದಯಮಾಡಿ ಹೇಳಿ. ಮಿಸ್ಟರ್ ರಾಜಕೀಯ ಅಲ್ಲ, ಮಿಸ್ಟರ್ ಬೆಲ್ಲ ನೀವು ಏನ್ ನಡೆದಿತ್ತು ಅದು ಹೇಳ್ಬೇಕ ಬೇಡ? ನಡೆದದ್ದು ಹೇಳ್ಬಾರ್ದ ಬಗ್ಗೆ? ನೀವು ಕೇವಲ 3 ನಿಮಿಷ ಇಂಥ ವಿಚಾರ ಹೇಳ್ತಾರೆ. ಪಾಲಿಟಿಕ್ಸ್ ಎಲ್ಲಿ ಸರ್? ಒಂದ್ ನಿಮಿಷ, ನಾ ಹೇಳೋದೇನಂದ್ರೆ ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ 11 ಸಲ ಏನೋ ನಡೆದಿದೆ ಚರ್ಚೆ. ಅಧ್ಯಕ್ಷರೇ ಯಾವಾಗಲೂ ಕೊನೆ ಈ ಶುಕ್ರವಾರ ಇವತ್ತೇನಿರ್ತಿ ಇವತ್ತು ಕೊಡ್ತಿದ್ರು. ಯಾವ ಶಾಸಕರು ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದರೆ ಮಾನ್ಯ ಅಧ್ಯಕ್ಷರು ನಮ್ಮ ಎಲ್ಲರೂ ಒತ್ತಡ ಮೇಲೆಗೆ, ನಮ್ಮ ಎಲ್ಲರೂ ವಿನಂತಿ ಮೇರೆಗೆ ತಾವು ಮೊದಲೇ ದಿವಸದ ಅಜೆಂಡಾದಲ್ಲಿ ಹಾಕಿದ್ರಿ. ಅದಕ್ಕೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. 2ನೇದು ಅಧ್ಯಕ್ಷರೇ, ಈ ಒಂದು 3 ದಿವಸದಿಂದ ಏನು ಚರ್ಚೆಗೆ ಅವಕಾಶ ಆಯಿತು, ಅದರಿಂದ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಹಿಂದೆಲ್ಲ ಹಂಗೆ ಆಗಿದೆ. ಅದಕ್ಕೇ ನಾವು ಜಗಳ ತೆಗೆದಿದ್ದು ತಮಗೆ ಯಾಕೆ, ತಮ್ಮ ಪೀಠಕ್ಕೆ ಯಾಕೆ ನಾವು ವಿನಂತಿ ಮಾಡ್ಕೊಂಡು ಅಂದರೆ, ಮೊದಲೇ ಅಧಿವೇಶನ ಮೊದಲೇ ದಿವಸನೇ ಉತ್ತರ ಕರ್ನಾಟಕ ಚರ್ಚೆ ಆದರೆ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ಇದ್ರೆ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರ ಇದ್ದಾಗ ತಪ್ಪು ಮಾಡಿದ್ದು ನಾನು ಮಾತಾಡಿದ್ದೀನಿ, ನಾ ಏನು ಮುಲಾಜೆ ಇಟ್ಟಲ್ಲ ಯಾವುದು. ಆ ರೀತಿಯೇ ನಮ್ಮದು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕದ ದೊಡ್ಡ ಉಪಕಾರ ಇದೆ. ಅವರ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬದಾಮಿ, ಅದು ಉತ್ತರ ಕರ್ನಾಟಕ. ಅದಕ್ಕೆ ಹೆಚ್ಚು ಅವರು ಈ ಭಾಗಕ್ಕೂ ಲಕ್ಷ ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಮಾನ್ಯ ಅಧ್ಯಕ್ಷರೇ, ಯತ್ನಾಳು ಅವರು ಸೀನಿಯರ್ ಲೀಡರ್, ಅವರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ನಮ್ಮ ಸರ್ಕಾರ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತೀವಿ. ಆಗ್ಬೋದಾ? ಆಯ್ತು ಆಯ್ತು. ಏನು ಪದೇ ಪದೇ ಎದುರು ಏನಾಗ್ತದೆ, ನಿಮ್ಮ ತೂಕ ಕಮ್ಮಿ ಆಗ್ಬಿಡ್ತದೆ. ಪದೇ ಪದೇ ಹೇಳಕ್ ಹೋಗ್ಬೇಡಿ. ಮಾಧುಸ್ವಾಮಿ ಅವರು ಉತ್ತರ ಸ್ವಲ್ಪ ಓದ್ಬಿಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಶಾಸನಸಭೆ ನಡೆದು ಈ ಭಾಗದಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ನೀರಾವರಿ, ಇಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ರೈತರ ಬೆಳೆಗಳಿಗೆ ಆಗಿರುವ ನಷ್ಟ ಇವೆಲ್ಲವನ್ನೂ ಕುರಿತು ಮಾತನಾಡಿದ್ದಾರೆ.
ಇದೆಲ್ಲವನ್ನು ನಾವು ಟಿಪ್ಪಣಿ ಮಾಡಿಕೊಂಡಿದ್ದೇವೆ. ಕಾಲ ಬಹಳ ಕಡಿಮೆ ಇರುವುದರಿಂದ ಸರ್ಕಾರ ಈ ಬಗ್ಗೆ ಪರಿಶೀಲನೆ ಮಾಡಿ ತಾವೇನು ಸಲಹೆ ಮಾಡಿದ್ದೀರಿ ಅದನ್ನು ಕೂಲಂಕಷವಾಗಿ ನೋಡಿ ಮುಂದಿನ ಕ್ರಮ ಜರುಗಿಸುತ್ತೇವೆ ಎಂದು ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸುತ್ತೇನೆ. ಆರ್ ಯು ಹ್ಯಾಪಿ ವಿತ್ ದಿ? ಇದು ಇಷ್ಟೇ ಉತ್ತರ? ನೀವು 2014-18 ಇದ್ರಲ್ಲ, ಅದು ಎಲ್ಲ ಓದ್ಬಿಡಿ. ಅದು 5 ವರ್ಷ ಏನೇನು ಹೇಳಿದ್ರು ಅದನ್ನು ಓದ್ಬಿಡಿ. ಕೇಳಿ ಅಶೋಕ್, ಒಂದ್ ನಿಮಿಷ. ಅಲ್ಲ, ನೀವು ಮಾತಾಡ್ಬೇಕಾ? ಇಲ್ಲ, ಅದ ಅದಕ್ಕೆ ಒಂದೇ ನಿಮಿಷ ಕೂತ್ಕೊಳ್ಳಿ, ಒಂದೇ ನಿಮಿಷ. ತಾವು ಪ್ರಾರಂಭ ಮಾಡಿದಾಗ ಬಹಳ ನೀಟಾಗಿ ರಾಜಕಾರಣ ಮಾಡಲ್ಲ, ಎಲ್ಲ ಅಭಿವೃದ್ಧಿ, ನಮ್ದು ಒಂದೇ ಅಭಿವೃದ್ಧಿ ಮಂತ್ರ ಅಂತ ಎಲ್ಲ ಹೇಳಿದ್ರಿ. ಆಮೇಲೆ ಶುರು ಮಾಡಿದ್ರಿ, ನಿಮ್ಮವ್ರ 17 ಜನ ಮಾತಾಡಿದ್ದಾರೆ, ನಮ್ಮವ್ರ 34 ಜನ. ಅದ ಕರೆಕ್ಟ್, ರಾಜಕಾರಣ ಅಂದ್ರೆ ಇರೋ ಫ್ಯಾಕ್ಟೇ ಹೇಳೋದು, ಎಲ್ಲರೂ ಕೂಡ ಇರೋ ಫ್ಯಾಕ್ಟೇ ಹೇಳೋದು. ನಮ್ಮಲ್ಲಿ ಗೆದ್ದಿರೋರು ಕಡಿಮೆ, ನಾವು ಹೋದ ಸರಿ ಆ ಕಡೆ ಇದ್ದಾಗ ನಮ್ಮಲ್ಲಿ ಜಾಸ್ತಿ ಜನ ಗೆದ್ದಿದ್ರು, ಈ ಸರಿ ಗೆದ್ದಿರೋರು ಕಡಿಮೆ. ಅದರಲ್ಲಿ ಎಷ್ಟು ಜನ ಇದಾರೋ ಮಾತಾಡಿದ್ರು, ಅಲ್ಲಿಂದ ಶುರು ಮಾಡಿದ್ರಿ. ನೀವು 50 ವರ್ಷ ರಾಜ್ಯನ ಆಳಿದ್ದೀರಾ, ನಾವು 9 ವರ್ಷ ಹೇಳಿದ್ದೀರಿ. 50 ವರ್ಷ ನೀವು ಆಡಿಬಿಟ್ಟು ಉತ್ತರ ಕರ್ನಾಟಕ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ ಕೈಮುಗ ಕೇಳ್ತೇನೆ, ನಾನು ಮಾತನಾಡುವಾಗ ಮಧ್ಯ ಪ್ರವೇಶ ಮಾಡಬೇಡಿ. ನೀವೇನಾರ ಹೇಳದಿದ್ರೆ ಆಮೇಲೆ ಹೇಳಿ. ವಿಲ್ ರಿಪ್ಲೈ, ವಿಲ್ ನಾಟ್ ರನ್ ಅವೇ ಫ್ರಮ್ ದಿಸ್ ಹೌಸ್. whatever you want to say you please say after my speech. Center for multidisciplinary development institution, research institution. Center for multidisciplinary development research institution. ಒಂದೊಂದು ಸಾರಿ ಮರ್ತೋಗ್ಬಿಡ್ತದೆ. ಅದಕ್ಕೆ ಅದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್, ಅದಕ್ಕೆ ಅವಲೋಕನ, ಅದನ್ನ ಇದಂತದ್ದು ಎವ್ಯಾಲ್ಯೂಯೇಷನ್ ಮಾಡಿ ಅಂತೇಳಿ ಕೊಟ್ಟಿದ್ದು. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಪ್ರಕಾರ ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ದಿ ರಿಪೋರ್ಟ್ ಆಫ್ ದಿ ನಂಜುಂಡಪ್ಪ ಅಂಡ್ ಬೈ ದಿಸ್ ಇನ್ಸ್ಟಿಟ್ಯೂಷನ್, ರಿಸರ್ಚ್ ಇನ್ಸ್ಟಿಟ್ಯೂಷನ್. ರೀಸನ್ ಆಮೇಲೆ ಏನಾಗಿದೆ ಅಂತಂದ್ರೆ, 39 ತಾಲೂಕು ಅತಿ ಹಿಂದುಳಿದ ತಾಲೂಕು ಇದ್ವಲ್ಲ, ಅವರು ಆ ರಿಪೋರ್ಟ್ ಪ್ರಕಾರ, ಎವಾಲ್ಯೂಯೇಷನ್ ರಿಪೋರ್ಟ್ ಪ್ರಕಾರ, ರಿಸರ್ಚ್ ಇನ್ಸ್ಟಿಟ್ಯೂಷನ್ ರಿಪೋರ್ಟ್ ಪ್ರಕಾರ 39 ಇದ್ದದ್ದು 40 ಆಗಿದ್ದಾವೆ. 40 ಆಗಿದ್ದದ್ದು 34 ಆಗಿದ್ದಾವೆ. 35 ಇದ್ದದ್ದು 36 ಆಗಿದೆ. ಒಟ್ಟು 61 ತಾಲೂಕುಗಳು ಮುಂದುವರೆದಿದ್ದಾವಲ್ಲ, 66 ತಾಲೂಕುಗಳು ಮುಂದುವರೆದಿದ್ದಾವೆ ಅಂತ ರಿಪೋರ್ಟ್ ಇದೆ. ಸೊ ಅತಿ ಹಿಂದುಳಿದ ತಾಲೂಕುಗಳು ಒಂದು ಜಾಸ್ತಿನೇ ಆಗೋಯ್ತು. ಅದರಿಂದ ಈ ತಾರತಮ್ಯ ತಗ್ಗಿದೆ, ನಂಜುಂಡಪ್ಪನವರ ವರದಿ ಮೇಲೆ ತಗ್ಗಿದೆ ಅಂತಕ್ಕಂಥದ್ದು ಸರಿಯಾದಂಥ ವಸ್ತುಸ್ಥಿತಿ ಅಲ್ಲ. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಮಿಸ್ಟರ್ ಯತ್ನಾಳ್, ಏನಂತ ತೀರ್ಮಾನ ಮಾಡಿದ್ದೀನಿ ಅಂದರೆ, ಇನ್ನೊಬ್ಬರು ಅರ್ಥಶಾಸ್ತ್ರಜ್ಞ ನೇತೃತ್ವದಲ್ಲಿ, ಯಾಕಂದ್ರೆ ಅವತ್ತು 175 ತಾಲೂಕಿದ್ದು ಇವತ್ತು ತಾಲೂಕುಗಳು ಬದಲಾವಣೆ ಆಗಿದ್ದಾವೆ, 236 ತಾಲೂಕುಗಳಾಗಿದ್ದಾವೆ. ಇನ್ನೊಂದು ಐ ಪವರ್ ಕಮಿಟಿಯನ್ನ ಅರ್ಥಶಾಸ್ತ್ರಜ್ಞರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇದಕ್ಕೆ ಒಪ್ಪಿಗೆ ಇದೆಯಲ್ಲ ನಿಮ್ದು? ಅಲ್ಲ, ನೀವು ಒಪ್ಪಿಗೆ ಇದೆಯಾ ಹೇಳಿಯಪ್ಪ, ನೀವು ಹೇಳಿದ್ರೆ ಆಗೋಯ್ತು. ಏನೋ ನಿರ್ಣಯ ನಾ ಸ್ವಾಗತ ಮಾಡ್ತೇನೆ, ಯಾಕಂದ್ರೆ ನಮ್ಮದು ಅದೇ ಬೇಡಿಕೆ ಇದೆ. ಬೇಕೋ ಬೇಡವೋ, ನಂಜುಂಡಪ್ಪ ವರದಿ ನಂತರ ಏನೇ ನಾ ಬದಲಾವಣೆ ಆಯ್ತು ಇಷ್ಟು ವರ್ಷದಲ್ಲಿ ಅನ್ನೋಂಥದ್ದು ಒಂದು ಸಮೀಕ್ಷೆ ಆಗ್ಬೇಕು.
ಸಮೀಕ್ಷೆ ಆಗಿದ್ದೀರಿ ಇಷ್ಟ ತನಕ ಹೇಳಿದ್ದಲ್ಲ ಏನು ಈಗ ಮತ್ತಾವ ಹಿಂದುಳಿದೋ ಯಾವ ಮತ್ತೆ ಅಭಿವೃದ್ಧಿ ಹೊಂದಿದಂತೇನು ಅಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ ಈಗ 3,000 ಕೋಟಿ ಕಂಟಿನ್ಯೂ ಆಗುತ್ತೆ ಅದೇ ತಾವು ಅದನ್ನು ಘೋಷಣೆ ಮಾಡಿ ಈ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ ಸರ್ ಈ ವರ್ಷ 3,000 ಕೋಟಿ ನಂಜುಂಡಪ್ಪನವರ ಶಿಫಾರಸಿನ ಪ್ರಕಾರ 3,000 ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದೇವೆ ಸರ್ ಈಗ ಹೆಂಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಹೆಂಗ ನಮ್ದು ಕಿತ್ತೂರು ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿ ಮಾಡ್ರಿ ಕೂತ್ ನೀವೇನು ಈ ಕ್ರಿಟಿಕಲ್ ಇನ್ಸೈಡರ್ ಆಗಿ ನೀವು ಹೇಳಲಿಲ್ವ ಹಿಂದಿನ ಸರ್ಕಾರದಲ್ಲಿ ಹೇಳಿದ್ರ ಇದನ್ನೆಲ್ಲ ಅದ್ ಸರಿ ನಾನು ಕೇಳೋದಕ್ಕೆ ಅದಂತೇನು ತಕರಾರಿಲ್ಲ ಆದರೆ ನೀವು ಹಿಂದಿನ ಸರ್ಕಾರಕ್ಕೆ ಹೇಳಿದ್ರ ಇದನ್ನ ಅಥವಾ ನಿಮ್ ಮಾತು ಕೇಳಲಿಲ್ವಾ ಕೇಳಲಿಲ್ಲ ಬಿಡಿ ಅಂತ ಹೋಗಿ ಬೇಡ ಸುನಿಲ್ ಕೇಳೋದಿಲ್ಲ ಸುನಿಲ್ ನಮ್ಮ ಹುಡುಗ ಏ ನೀನು ನಮ್ಮ ಮನುಷ್ಯನೇ ಕಣಯ್ಯ ಸಿ ಸಿ ಪಾಟೀಲ ಇಲ್ಲಿ ಬಹಳ ಜನ ನಮ್ಮ ಮನುಷ್ಯರು ಇದ್ರ ಸೌದಿ ಸಿದ್ದು ಸೌದಿ ಮಾತ್ರ ನಮ್ಮ ಮನುಷ್ಯ ಅಲ್ಲ ಅದರಿಂದ ಮನೆ ಅಧ್ಯಕ್ಷರೇ ನಾನು ಐ ಆಮ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಎನ್ ಐ ಪವರ್ ಕಮಿಟಿ ಎಡೆಡ್ ಬೈ ಎ ನೋನ್ ಎಕನಾಮಿಸ್ಟ್ ಆಫ್ ದಿಸ್ ಸ್ಟೇಟ್ ಆಗ್ಬೋದ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ಬೋದು ನಾವೆಲ್ಲ ಕನ್ನಡಿಗರಲ್ಲ ಬೀದರ್ನಲ್ಲಿರೋರು ಕನ್ನಡಿಗರೇ ಮೈಸೂರಿನಲ್ಲಿರೋರು ಕನ್ನಡಿಗರೇ ಬೆಂಗಳೂರಿನಲ್ಲಿರೋರು ಕನ್ನಡಿಗರೇ ಬಳ್ಳಾರಿನಲ್ಲಿರೋರು ಕನ್ನಡಿಗರೇ ಸೌತ್ ಕೇಂದ್ರದಲ್ಲಿರೋರು ಕನ್ನಡಿಗರೇ ಉಡುಪಿನಲ್ಲಿರೋರು ಮಂಗಳೂರಿನಲ್ಲಿರೋರು ಕನ್ನಡಿಗರೇ ಉತ್ತರ ಕನ್ನಡದಲ್ಲಿರೋರು ಕನ್ನಡಿಗರೇ ಎಲ್ಲ ಕನ್ನಡಿಗರ ಅಭಿವೃದ್ಧಿ ಆಗ್ಬೇಕಲ್ಲ ಆಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗ ಮಾತ್ರ ಇಡೀ ರಾಜ್ಯದ ಜಿ ಡಿ ಪಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದನ್ನು ಮಾಡುವಾಗ ರೀಜನ್ನು ಜಾತಿ ಧರ್ಮ ಭಾಷೆ ಕಲ್ಚರು ಇವ್ಯಾವನ್ನು ಇಟ್ಟಿರಬಾರ್ದು ಈಗ ನಾವು 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಇದರಲ್ಲಿ ಯಾವ ಧರ್ಮ ಇದೆಯಾ ಯಾವ ಜಾತಿ ಇದೆಯಾ ಯಾವ ಭಾಷೆ ಇದೆಯಾ ಯಾವ ಪಕ್ಷ ಇದೆಯಾ ಎಲ್ಲ ಜನರಿಗೂ ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಜನರಲ್ಲಿ ಯಾರು ಬಡವರಿದ್ದಾರೆ ಮೇಲ್ಜಾತಿಯವರಿರ್ಬೋದು ಕೆಳಜಾತಿಯವರಿರ್ಬೋದು ಶ್ರೀಮಂತರಿರ್ಬೋದು ಬಡವರಿರ್ಬೋದು ಎಲ್ಲ ಧರ್ಮಗಳಲ್ಲಿರ್ತಕ್ಕಂಥ ಜನ ಬಡವರಿರ್ತಕ್ಕಂಥ ಜನ ಎಲ್ರಿಗೂ ಅನ್ವಯ ಆಗ್ತದೆ ಎಲ್ಲ ಜಾತಿನಲ್ಲೂ ಕೂಡ ಎಲ್ಲ ಧರ್ಮಗಳಲ್ಲೂ ಕೂಡ ಬಡವರು ಇದ್ದಾರೆ ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ವಿರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಇವ್ರದ್ದೆಲ್ಲರ ಅಭಿವೃದ್ಧಿ ಆದ್ರೆ ಮಾತ್ರ ಕರ್ನಾಟಕ ಅಭಿವೃದ್ಧಿ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇವ್ರದ್ದೆಲ್ಲರದ್ದು ತಲಾ ಆದಾಯ ಜಾಸ್ತಿ ಆಯಿತು ಅಂತಂದ್ರೆ ಜಿ ಡಿ ಪಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಿ ಡಿ ಪಿ ಬೆಳವಣಿಗೆ ಆದರೆ ರಾಜ್ಯದ ಅಭಿವೃದ್ಧಿ ಆಗಿದೆ ಅಂತ ಆಗ್ತದೆ ಇದು ಒಂದಕ್ಕೊಂದಕ್ಕೆ ಲಿಂಕು ಮಾನ್ಯ ಅಧ್ಯಕ್ಷರೇ ಇದು ಒಂದು ಚೈನ್ ಇದ್ದಾಗಿ ಈ ಚೈನು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಅದಕ್ಕೆ ಪ್ರತ್ಯೇಕ ಕರ್ನಾಟಕ ಉತ್ತರ ಕರ್ನಾಟಕನೇ ಬೇರೆ ಕರ್ನಾಟಕ ಆಗಬೇಕು ಅಂತ ಹೇಳೋದು ಸೊಲ್ಯೂಷನ್ ಅಲ್ಲ ಇಟ್ ಈಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್ ಏಕೀಕರಣಕ್ಕೋಸ್ಕರ ಎಷ್ಟು ಜನ ಹೋರಾಟ ಮಾಡಿದ್ರು ಎಷ್ಟು ಜನ ಸಾತ್ರು ಎಷ್ಟು ಜನ ಹುತಾತ್ಮರಾದರು ಎಷ್ಟು ಜನ ಆಸ್ತಿ ಕಳ್ಕೊಂಡ್ರು ಈ ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಹೋರಾಟ ಕರ್ನಾಟಕದಲ್ಲಿ ಇವರೆಲ್ಲ ನೋಡಿ ಹಳೆ ಮೈಸೂರಿನವರು ಕೂಡ ಏಕೀಕರಣಕ್ಕೆ ಹೋರಾಟ ಮಾಡಿದ್ರು ಕೆಂಗಲ್ ಹನುಮಂತಯ್ಯನವರು ಹೋರಾಟ ಮಾಡಿದ್ರು ಎಸ್ ನಿಡ್ಲಿಂಗಪ್ಪನವರು ಹೋರಾಟ ಮಾಡಿದ್ರು
ಕಡಿದಾಳ್ ಮಂಜಪ್ಪನವ್ರು ಹೀಗೆ ಕನ್ನಡ ಆಗ್ಬೇಕು. ಪಾಪ ನಮ್ಮ ಉಮೇಶ್ ಕತ್ತಿಯವರು ಇಲ್ಲ ನಮ್ಮ ಜೊತೆನಲ್ಲಿ, ಅವ್ರು ಯಾವಾಗಲೂ ಪ್ರತ್ಯೇಕ ರಾಜ್ಯ ಆಗಬೇಕು, ಪ್ರತ್ಯೇಕ ರಾಜ್ಯ. ಐ ಥಿಂಕ್ ಯತ್ನಾಳ್ ಈಸ್ ನಾಟ್ ಫಾರ್ ದಟ್, ನೋಬಡಿ ಈಸ್ ಫಾರ್ ದಟ್. ಇಟ್ಸ್ ನಾಟ್ ಎ ಸೊಲ್ಯೂಷನ್ ಅಟ್ ಆಲ್. ನಾವು ಇಡೀ ರಾಜ್ಯನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ನಾವೆಲ್ಲರೂ ಶೇರ್ ಮಾಡಬೇಕು. ಎಲ್ಲ ಪಕ್ಷದವರು ಎಐಡಿಎಂಕೆ ಇರ್ಬೋದು, ಡಿಎಂಕೆ ಇರ್ಬೋದು, ಅಥವಾ ಇನ್ನೊಂದು ಯಾವ್ದೋ ಎರಡೆರಡು ಫ್ಯಾಕ್ಷನ್, ಮೂರು ಫ್ಯಾಕ್ಷನ್ಗಳಾಗಿದ್ದಾವೆ ಆ ಫ್ಯಾಕ್ಷನ್ಗಳು, ಅವು ಇರ್ಬೋದು, ಅವೆಲ್ಲವೂ ಕೂಡ ರಾಜಕೀಯಕ್ಕೋಸ್ಕರ ವಿರೋಧ ಮಾಡೋದು. ತಮಿಳ್ನಾಡಿನಲ್ಲಿ ಎಲ್ಲರೂ ಈಗ ನಿಮ್ಮ ಫ್ರೆಂಡ್ ಅಲ್ಲ ಸರ್ ಅವರು, ಗೋವಾದವರು ನಿಮ್ ಫ್ರೆಂಡ್ ಹೇಳ ಮತ್ತೆ ಹೋಗಿ, ಈಗ ಮನೆ ಗೋವಾದವರು ನಿಮ್ ಫ್ರೆಂಡ್ ಮಾದಾ, ಈಗ ಹೋಗಿ ಮೇಕೆ ದಾಟು ಮೇಕೆ, ಈಗ ಮೇಕೆ ದಾಟಲ್ಲ ಪಕ್ಕದಲ್ಲಿ ಮಾದಾಯಿ, ಪಕ್ಕದಲ್ಲಿ ಮಾದಾಯಿ ನಮ್ಗೆ ಮಾದಾಯಿ ಯೋಜನೆ ನಾವು ಪ್ರೈಮ್ ಮಿನಿಸ್ಟರ್ ನಿಯೋಗ ಕರ್ಕೊಂಡು ಹೋಗಿದ್ದೆ. ಮೇಕೆ ಚೀಫ್ ಮಿನಿಸ್ಟರ್ ಅಲ್ಲ, ನಿಮ್ಮವರೇ ಮಾಡ್ಕೊಂಡ್ಬರ್ತಲ್ಲ ಮಾಡಬೇಡಿ ಅಂತ ಹೇಳ್ರಿ. ಇವಾಗ ಮೇಕೆ ದಾಟಿ ಅಶೋಕ್ ಅವರೇ ನಿಮ್ಮವರೇ ಮುಖ್ಯಮಂತ್ರಿ, ಬಿಜೆಪಿ ಅವರೇ ಮುಖ್ಯಮಂತ್ರಿ, ಈಗ ಎರಡು ಕಡೆ ನೀರು ಯೋಜನೆ ಮಹದಾಯಿ ಕಡೆ ಅಲ್ಲೂ ಮುಖ್ಯಮಂತ್ರಿ ಯೋಜನೆ ಅಲ್ಲ, ಏನ್ ಮಾಡಿದೀರಾ ಅಂತ ಜನ ಕೇಳ್ತಾರೆ. ಅಲ್ಲೂ ನೀವೇ, ಇಲ್ಲೂ ನೀವೇ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಈಗ ಅಲ್ಲಿ ಗೋವಾದಲ್ಲಿ ನೀವು ಬಿಜೆಪಿ ಅವರೇ, ಇಲ್ಲೂ ಬಿಜೆಪಿ ಅಲ್ಲಿ ಏನ್ ಮಾಡಿ ನರೇಂದ್ರ ಮೋದಿ ಅವರು ಹೇಳಿದ್ರೆ ಸುಮ್ನೆ ಏನೋ ಹೇಳ್ಬೇಕು ಹೇಳ್ತೀರಿ ಅಷ್ಟೇ. ನಮ್ಗೂ ಡಿಎಂಕೆ ಅವರು ಅಲೈನ್ಸ್ ಇರ್ಬಹುದು, ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಹೇಳಿ ಬುದ್ಧಿವಾದ ಅವ್ರಿಗೆ, ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ. ನೀವು ಹೇಳಿ ಬಿಜೆಪಿ ಗೋವಾದವ್ರಿಗೆ ಮಾತಾಡೋಣ, ಗೋವಾ ಚೀಫ್ ಮಿನಿಸ್ಟರ್ ದಾಟು ಬಗ್ಗೆ ಹೇಳಿ. ಕಾಂಗ್ರೆಸ್ ಹತ್ತು ದಿನ ಪಾದಯಾತ್ರೆ ಮಾಡಿದ್ರಿ, ದಿ ಗೋವಾ ಬಿಜೆಪಿ ಪೊಲಿಟಿಕಲ್ ಪಾದಯಾತ್ರೆ. ಅದು ವಿರೋಧ ಪಕ್ಷ ನಾಯಕರ ಸನ್ಮಾನ್ಯ ಅಧ್ಯಕ್ಷರೇ, ಮೇಕೆದಾಟು ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರೇ ಅಲ್ಲ ಸುಪ್ರೀಂ ಕೋರ್ಟ್ ಕೇಳಿರಿ, ಯು ಶುಡ್ ಬಿ ಎಜುಕೇಟೆಡ್, ಯು ಶುಡ್ ಲರ್ನ್ ಅಂಡರ್ಸ್ಟ್ಯಾಂಡ್. ನಾವು ನೀವು ಉತ್ತರ ಕರ್ನಾಟಕ ಇಲ್ಲಿ ಉತ್ತರ ಕರ್ನಾಟಕ ಕೇಳಿ ಪಾ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ್ಮೇಲೆ 182 ಹೋಗಿ 177.25 ಟಿಎಂಸಿ ಏನಾಯ್ತು, ನಮ್ಮ ಪಾಲಿಗೆ ಸುಮಾರು 15.25 ಟಿಎಂಸಿ ನೀರು ಸಿಕ್ತು. ಪ್ಲಸ್ ಕುಡಿನೀರಿಗೆ ಬೆಂಗಳೂರಿಗೆ 4.75 ಟಿಎಂಸಿ ಪರ್ಸು, ಪ್ಲಸ್ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 25 ಟಿಎಂಸಿ, ಅಂದ್ರೆ ಸುಮಾರು 40 ಟಿಎಂಸಿ ಅಷ್ಟು ನೀರು ನಮಗೆ ಸಿಕ್ಕಿದೆ. ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡಲಿಕ್ಕೆ, ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮೂವ್ ಮಾಡಿದೀವಿ ಆನ್ ಮೆರಿಟ್. ವಿರೋಧ ಪಕ್ಷ ನಾಯಕರ ಆನ್ ಮೆರಿಟ್, ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ. ಅಬ್ಜೆಕ್ಷನ್ ಹಾಕಿರೋರು ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿ ಮಾಡ್ಲಿಕ್ಕೆ ಅವರು ಸರ್ಕಾರ ರಿವೈಸ್ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ನಮ್ಗೆ 284.75 ಟಿಎಂಸಿ ಸಿಕ್ಕಿದೆ, ಅಂದ್ರೆ ಮೊದಲಿಂಗ್ಕಿಂತ ಆಲ್ಮೋಸ್ಟ್ 18 ಟಿಎಂಸಿ ಜಾಸ್ತಿ ಸಿಕ್ತು. ರಿಲೀಸ್ 192 ಆಗಿದೆ ಬಿಳಿಗೊಂಡ್ಲ ಹತ್ರ, ನಮ್ಗೆ ಅನುಕೂಲ ಆಗಿದೆ, ಉಳುಕಿದ ನೀರನ್ನ ನಾವು ಮಾರ್ಕೊಳ್ತೀವಿ ಅಂತ ಡಿ ಕೆ ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ, ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ.
ನಾವು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಡ್ತಾರ ಅಂತ ಕಾಯಕತ್ತೇವಿ. ಸುಳ್ಳು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಕಾಂಟ್ರವರ್ಸಿ ಮಾತಾಡೋದ್ ಬೇಡ. ಮೇಕೆದಾಟು ಬಗ್ಗೆ ಮಾತಾಡೋದು ಟೈಮ್ ವೇಸ್ಟ್ ಅನ್ನೋದು. ಮೇಕೆದಾಟು ದಕ್ಷಿಣ ಕರ್ನಾಟಕ ಚೀಫ್ ಮಿನಿಸ್ಟರ್ ಅವರು ಸಮಗ್ರ ಕರ್ನಾಟಕ ಬಗ್ಗೆ ಮಾತನಾಡಕಲ್ಲಿ ನೀರಾವರಿ ಬಗ್ಗೆ ಮಾತನಾಡ್ತಾ ಟೈಮ್ ವೇಸ್ಟ್ ಅಂದ್ರೆ ಏನರ್ಥ? ಉತ್ತರ ಕೊಡ್ತಿರೋದು ಟೈಮ್ ವೇಸ್ಟ್ ಅಂತ ಹೇಳಿದ್ರಪ್ಪ ನೀವು. ಬಿಜೆಪಿ ಕಾಂಟ್ರವರ್ಸಿ ಮಾಡಿ ಟೈಮ್ ಹಾಳು ಮಾಡೋದು ಬೇಡ. ಉತ್ತರ ಕರ್ನಾಟಕ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಪಶ್ಚಿಮ ಏ ಟೈಮ್ ಆಯ್ತು, ಕೂತ್ಗಳು ಇವೆಲ್ಲ ಊರ್ಗ ಹೋಗ್ಬೇಕು ಕೂತ್ಗಳು. ನೀವು ಜನರಲ್ಲಿ ಮೋಸ ಮಾಡಕತ್ತೀರ ಅಂತ ಹೇಳಿ ನಿಮ್ ಫೇಲಿಯರ್ ತೋರ್ಸಕತ್ತಾರ. ಬೆಂಗಳೂರಿಗೆ ನೀರು ಕೊಡ್ಸೋದು ಬಿಡ್ಬೇಡಿ. ಇಲ್ಲ, ಅವರು ಮೋಸ್ಟ್ಲಿ 100,00,000 crore ಉತ್ತರ ಕರ್ನಾಟಕ ಅಂತ ಹೇಳಿದ್ರು. ಫೈನಾನ್ಸ್ ಅವರೆಲ್ಲ ಎತ್ತಿಟ್ಬಿಟ್ಟು ಅವ್ರೆ ಘೋಷಣೆ ಮಾಡ್ಬಿಟ್ರೆ ಎಲ್ಲಿಂದ ದುಡ್ಡು ತರೋದು ಅಂತ ಹೇಳಿ ಹೇಳ್ತೀನಿ ಕೂತ್ಗಳಿ. ಈಗ ನಾವು ಘೋಷಣೆಗಳನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ ಇದನ್ನ. ಮತ್ ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡೇ ತೀರ್ತೀವಿ. ಏನಾದ್ರು ನುಡಿದಂತೆ ಸರ್ಕಾರ ಯಾವ್ದಾದ್ರು ಇದ್ರೆ ನಮ್ಮ ಸರ್ಕಾರ. ಮೊನ್ನೆ ಮಾನ್ಯ ಅಧ್ಯಕ್ಷರೇ ನೀವು ಹೋಗಿದ್ರಲ್ವಾ ಮೊನ್ನೆ ಯಡಿಯೂರಪ್ಪನವರು, ನಾವು ಪತ್ರಿಕೆಯಲ್ಲಿ ಓದಿದ್ದು, ಅದು ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಯು ಹ್ಯಾವ್ ಟು ಕರೆಕ್ಟ್ ಮೀ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಸಾಲ ಮನ್ನಾ ಮಾಡದೆ ಹೋದ್ರೆ ಈ ಸರ್ಕಾರ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ ಯಡಿಯೂರಪ್ಪನವರು ಹೇಳಿರೋದು. ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತೀವಿ. ನಿಮ್ ಪ್ರಣಾಳಿಕೆ ಹೇಳಿದ್ರಿ 2018 ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲೇ 100,00,000 ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬಹುದು, ಸಹಕಾರ ಬ್ಯಾಂಕ್ಗಳಿರ್ಬಹುದು, ಸಾಲ ಮನ್ನಾ ಮಾಡ್ತೀವಿ. ಮಾಡಿದ್ರ ಮಾಡಿದ್ರ ಮಾಡಿಲ್ಲ. ವಾಟ್ ಮಾರಲ್ ರೈಟ್ ಈ ಹ್ಯಾಸ್, ವಾಟ್ ಮಾರಲ್ ರೈಟ್ ಹ್ಯಾಸ್. ಇದೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ 2009 ಡಿಸೆಂಬರ್ ತಿಂಗಳಲ್ಲಿ, 2009 ಡಿಸೆಂಬರ್ ತಿಂಗಳಲ್ಲಿ ಇದೇ ಉಗ್ರಪ್ಪ ಕೌನ್ಸಿಲ್ನಲ್ಲಿ ಉತ್ತರ ಪ್ರಶ್ನೆ ಮಾಡ್ತಾರೆ ಸಾಲ ಮನ್ನಾ ಮಾಡ್ರಿ ಅಂತ. ಯಡಿಯೂರಪ್ಪನವ್ರು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಾದ ಸಾಲ ಮನ್ನಾ ಮಾಡ್ತೀವಿ ಅಂತ. ನಮ್ಮ ಎನ್ ಡಿ ಎ ಪಾರ್ಟ್ನರ್ ಕುಮಾರಸ್ವಾಮಿ ಅವ್ರು ಮಾಡಿದ್ರಲ್ಲ ಸಾಲ ಮನ್ನಾ. ಆಯ್ತಪ್ಪ ಕೂತ್ಕೊಳ್ರಿ, ಅವ್ರು ಹೇಳದ ನೀವು, ಅವ್ರು ಮಾಡಿದ ನೀವು ಹೇಳ್ರಿ ಅಂತಂದ್ರೆ ನೀವು ಅಧಿಕೃತ ವಿರೋಧ ಪಕ್ಷ. ಹೌದು, ಮೊನ್ನೆ ಮಾತಾಡಿರೋರು ನೀವು. ಎನ್ ಡಿ ಎ ಪಾರ್ಟ್ನರ್ ಇರ್ಲಿ, ನಾವಿದ್ದು ನಿಮ್ನ ಅಧಿಕಾರ ಕೊಡಬಾರ್ದು ಅಂತ ಕರೆದು ಅವ್ರು ಒಂದು ಅಧಿಕಾರ ಕೊಟ್ಟು ನಾವ್ ಹೇಳಿ ಅಷ್ಟು ದುಡ್ಡನ್ನ ಮನ್ನಾ ಮಾಡಿಸ್ತಾರಿಲ್ಲ. ಮನಮೋಹನ್ ಸಿಂಗ್ ಅವರು ಇರುವಾಗ 72,000 crore ಸಾಲ ಮನ್ನಾ ಮಾಡಿದೆ. ನಾನು ಮುಖ್ಯಮಂತ್ರಿ ಆಗಿರುವಾಗ 50,000 crore ಅವರಿಗೆ ಸಾಲ ಮನ್ನಾ ಮಾಡಿದೆ. ಸೊಸೈಟಿಗಳದು ಸಾಲ ಏನ್ರಿ ರಾಜಣ್ಣ? ಅದ್ರ ಜೊತೆಗೆ ನೇಕಾರ ಸಾಲ ಮನ್ನಾ ಮಾಡಿದ್ರಿ ಸರ್. ಬರೀ ಬರಗಾಲ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ, 14 ಬರಗಾಲ ಇದೆ, 14 ಬರಗಾಲ ಇದೆ. ಮನ್ನಾ ಮಾಡಲಿ ಯಡಿಯೂರಪ್ಪನವ್ರು ಹೇಳಿ. ಏನು ಮನ್ನಾ, ಯಾವತ್ತು ಮನ್ನಾ ಮಾಡಿದ್ದಾರೆ? ಏನ್ ವೀರಾವೇಶದಿಂದ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ? ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕೋಬೇಕು. ನಾವು 5 guarantees ಕೊಟ್ಟಿದ್ದೀವಿ ಅಂತ ಹೇಳುದು, 5 guarantees ಕೂಡ ಜಾರಿ ಕೊಡ್ತೇವೆ, ಕೊಟ್ಟಿದ್ದೇವೆ. ಇನ್ನೊಂದೇ ಒಂದು ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ. ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡುದು. ಕರ್ನಾಟಕ ಜನ ಖುಷಿಯಾಗಿದ್ದಾರೆ ಸರ್.
ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ. ಬಜೆಟ್ನಲ್ಲಿ ಹೇಳಿದ್ದೀರಿ, ಆ ಬಜೆಟ್ ಓದ್ಲೆ ನನ್ನ ಬಜೆಟ್. ನೀವು ಅಕ್ಕಿ ಎಷ್ಟು ಕೊಡ್ತೇನೆ ಅಂತಿದ್ರಿ? 10 kg, 10 kg ಎಲ್ಲೂ ಆಯ್ತು, 10 kg ಕೊಡ್ತೀರಿ? 10 kg ನೀವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅಕ್ಕಿನ, ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅಕ್ಕಿನ ತಾವು ಕೇಂದ್ರ ಸರ್ಕಾರ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಕ್ಕಿ. ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ, ಕರ್ನಾಟಕಕ್ಕೆ ನಮ್ಮ ವಚನ. ಮುಖ್ಯಮಂತ್ರಿಗಳೇ ಅಂತಂದ್ರೆ ಮನೆ ಅಧ್ಯಕ್ಷರೇ, ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ 1 ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು. This is the promise made to the people of Karnataka through their manifesto. ಏನ್ ಅದು ಏನು? ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ. ಅದರಿಂದ ಮಾತಾಡ್ತಾ ಇರೋದು ನಮಗನ್ಸುತ್ತೆ ಸಾಲ ಮನ್ನಾ ಗ್ಯಾರಂಟಿ ಸಾಲ ಮನ್ನಾ ಮಾಡ್ತೀರಾ ಅಂತ ಅನ್ಸುತ್ತೆ. ಈ ಪೀಠಕ್ಕೆ ಗ್ಯಾರಂಟಿ 2 ಲಕ್ಷ ಸಾಲ ಮನ್ನಾ ಮಾಡ್ತಾರೆ. ರೈತರ ಮಗ, ರೈತರ ಲೀಡರ್. ಏನ್ ಮಾತಾಡ್ ಬಿಟ್ಟಿ, ಬೇರೆ ಹೇಳದೇ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ಇಲ್ಲ ಇಲ್ಲ, ಕೂತ್ಕೊಳ್ಳಕ್ಕಿಲ್ಲ, ಆಗೋಯ್ತು ಮುಗಿಸ್ಬಿಡ್ತೀನಿ. ಕೂತ್ಕೊ ಸುನೀಲ್, ಕೂತ್ಕೊ ಮುಗಿಸ್ ಇಲ್ಲ, ಏನ್ ಮುಗಿಸ್ಬಿಡ್ತೀನಿ, ಕೂತ್ಕೊಳ್ರಿ. ಆಯ್ತು ಕೂತ್ಕೊಳ್ಳಪ್ಪ, ನಮ್ಮ ಬಜೆಟ್ನಲ್ಲಿ ಹೇಳಿದ್ದೀವಿ, ನಾವು ಮಾಡಿದ್ದೀವಿ. ನಾನು 165 ಭರವಸೆಗಳನ್ನ ಕೊಟ್ಟಿದ್ದು ಹಿಂದಿನ ಸರ್ಕಾರದಲ್ಲಿ, ಅದರಲ್ಲಿ 158 ಭರವಸೆಗಳನ್ನ ಈಡೇರಿಸಿದ್ದೀವಿ. 158 ಭರವಸೆಗಳನ್ನ ಈಡೇರಿಸಿದ್ದೀವಿ. ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ನಮಗ್ ಪಾಠ ಹೇಳ್ಕೊಡ್ತೀರಾ? ನುಡಿದಂತೆ ನಡೀತೇವೆ, ನಡೆದಿದ್ದೇವೆ, ಮುಂದೇನು ನಡೀತೇವೆ. ಎಲ್ಲ ಹೇಳಿದ್ದು ಬೋಗಸ್ ಬೋಗಸ್ ಬೋಗಸ್. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಒಂದು ಘೋಷಣೆ, ಒಂದು ಕೂತ್ಕೊಳ್ಳಿ ಎಲ್ಲ, ಪ್ಲೀಸ್ ಎಲ್ಲ ಪ್ಲೀಸ್ ಕೂತ್ಕೊಳ್ಳಿ. ಒಂದು ಘೋಷಣೆ ಈಗ ಹೇಳಿದ್ದೀನಿ, ಹೈ ಪವರ್ ಕಮಿಟಿ ಮಾಡ್ತೀವಿ ಅಂತ. ಎರಡನೇ ಘೋಷಣೆ, ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಬಡ್ಡಿ ಮನ್ನಾ ಕೂತ್ಗಳಪ್ಪ ನೀನು, ಕಟ್ತಾರೆ ಎಲ್ಲ ಮಾಡಲಿಲ್ಲ ನಮಗ್ ಮಾಡಿ ಅಂತ ಹೇಳ್ತೀರಿ. ಸಾಲ ಮನ್ನಾ ಮಾಡಿ, ಸಾಲ ಮನ್ನಾ ಮಾಡಿ, ನೀವು ಬಡ್ಡಿ ಮನ್ನಾ ಮಾಡಲ್ಲ, ಅವ್ರು ಕಟ್ಟಲ್ಲ, ನೀವು ಮಾಡಲ್ಲ, ಅದನ್ನು ಬೋಗಸ್, ಅದು ಬೋಗಸ್. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಪ್ರಾಮಿಸ್ ವಿಚ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್. ಅಧ್ಯಕ್ಷರೇ,
ದಿ ಥರ್ಡ್ ಪ್ರಾಮಿಸ್ ದಟ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್, ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸುವ ಮೂಲಕ ಆರ್ಥಿಕತೆಗೆ ಉತ್ತೇಜನ ನೀಡಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸುವ ಸಲುವಾಗಿ ಬೆಳಗಾವಿ ಸಮೀಪ ಸುಮಾರು 2000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶ, 500 ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುವುದು. ಬೆಳಗಾವಿ ಸಮೀಪ 2000 ಎಕರೆಯಲ್ಲಿ ಹೊಸ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ. ಏನೇನು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ. ಆಮೇಲೆ 500 ಎಕರೆಯಲ್ಲಿ ಫೌಂಡ್ರಿ ಕ್ಲಸ್ಟರ್ ಮಾಡಲಿಕ್ಕೆ ಮಾಡ್ತೀವಿ. ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ FMCG ಕೈಗಾರಿಕಾ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತಿದ್ದು ಈಗಾಗಲೇ 19 ಘಟಕಗಳು 1255 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡುತ್ತಿದ್ದು ಸುಮಾರು 2450 ಜನರಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಇದೆ. ಅಲ್ಲದೆ ಧಾರವಾಡದ ಸಮೀಪ ಸುಮಾರು 3000 ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನು ಸ್ಥಾಪಿಸಲಾಗುತ್ತದೆ ಮಾಡ್ತೇವೆ.